ಬೆಂಗಳೂರಿನ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಸಿಟಿ ರೌಂಡ್ಸ್ ನಡೆಸಿದಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ, ಬನ್ನಿ ಅವರು ಏನ್ ಹೇಳ್ತಾರೆ ಕೇಳೋಣ. ಕೆರೆಗಳದ್ದು ಮತ್ತು ರಾಜಕಾಲುವೆಗಳ ಸಮಸ್ಯೆ, ಕೆರೆಗಳು ಒಡೆದೋಗಿರೋದು, ರಾಜಕಾಲುವೆ ಒತ್ತುವರಿಯಾಗಿರೋದು, ಆ ಒತ್ತುವರಿಯನ್ನು ತೆರವುಗೊಳಿಸ್ತಾ ಇದ್ದಾರೆ, ಮತ್ತೆ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ರಸ್ತೆ ಮಾಡಿರ್ತಕ್ಕಂಥದ್ದು, ಯಾರಿಗೂ ಸಹಾಯ ಮಾಡೋಕ್ಕೋಸ್ಕರ ರಸ್ತೆ ಮಾಡಿರ್ತಕ್ಕಂಥದ್ದು, ಈ ಥರದ ಅನೇಕ ಸಮಸ್ಯೆಗಳು ಇದ್ದಾವೆ. 3 ವರ್ಷಗಳು ಆಯಿತು ಈ ಸರ್ಕಾರ ಬಂದು, 3 ವರ್ಷಗಳಿಂದ ಮಳೆ ಬಂದರೆ, ಪ್ರವಾಹ ಬಂದರೆ ಈ ಹಾನಿಯನ್ನು ತಡೆಗಟ್ಟಲಿಕ್ಕೆ ಯಾವ ಕಾರ್ಯಕ್ರಮನೂ ಕೂಡ ಮಾಡಿಲ್ಲ. ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ದುಡ್ಡು ಅದನ್ನು ಇನ್ನೂ ಆಕ್ಷನ್ ಪ್ಲಾನ್ ಮಾಡಿ ಖರ್ಚು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಈಗ ಯಮಲೂರಿನಲ್ಲಿ ನಾನು ಹೋಗಿದ್ದೆ, ಯಮಲೂರು ಅದು ಎಲ್ಲ ಹೆಚ್ಚಾಗಿ ಶ್ರೀಮಂತರಿರ್ತಕ್ಕಂಥ ಬಡಾವಣೆ, ಅಲ್ಲೆಲ್ಲ ರಸ್ತೆಯಲ್ಲಿ 4 ಅಡಿ 5 ಅಡಿ ನೀರಿತ್ತು. ಇವತ್ತು ಸೋಮವಾರ ಮಂಗಳವಾರ ಮಳೆ ಬೀಳುತ್ತಲ್ಲ, ನಿನ್ನೆ ಮತ್ತು ಮೊನ್ನೆ 10 ರಿಂದ 12 ಅಡಿ ನೀರಿತ್ತಂತೆ. ಸೊ ಬೆಂಗಳೂರು ನಗರ ಇವತ್ತು ಯಾವತ್ತೂ ಕೂಡ ಆಗಿರಲಿಲ್ಲ, ಬೋಟ್ನಲ್ಲಿ ತಿರುಗಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ಬೋಟ್ನಲ್ಲಿ ತಿರುಗಾಡ ಮಟ್ಟಿಗೆ ಪ್ರವಾಹಗಳು ಬಂದಿರಲಿಲ್ಲ, ಮಳೆನೂ ಕೂಡ ಬಂದಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂದರೆ, ಇವತ್ತು ಏನು ಪ್ರವಾಹದಿಂದ ಅನಾಹುತಗಳಾಗಿದ್ದಾವೆ, ಹಿಂದಿನ ಸರ್ಕಾರ ಕಾರಣ, ಹಿಂದಿನ ಸರ್ಕಾರ ಕಾರಣ ಅಂತ ಹೇಳ್ತಾರೆ. ನಾವು 5 ವರ್ಷ ಇದ್ದು 2006 ರಿಂದ 2008 ರಿಂದ 2022 ವರೆಗೆ ನಾವು 17 ವರ್ಷದೊಳಗಡೆ ನಾವು 5 ವರ್ಷ ಸರ್ಕಾರದಲ್ಲಿ ಇತ್ತು. ಸಮ್ಮಿಶ್ರ ಸರ್ಕಾರ ಮತ್ತೆ ಇವ್ರದ್ದು ಯಡಿಯೂರಪ್ಪ ಸರ್ಕಾರ, ಸದಾನಂದಗೌಡ ಸರ್ಕಾರ, ಜಗದೀಶ್ ಶೆಟ್ಟರ್ ಸರ್ಕಾರ, ಆಮೇಲೆ ಈಗ ಮತ್ತೆ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ ಇವ್ರದಿದೆ. ನಾವು 5 ವರ್ಷ ಇತ್ತು. ನಮ್ಮ ಕಾಲದಲ್ಲಿ ರಾಜ್ಯ ಕಾಲುವೆಗಳಿದ್ದಾವಲ್ಲ, ಇವುಗಳನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದಾರಲ್ಲ, ಒತ್ತುವರಿ ಮಾಡ್ಕೊಂಡಿದಾರಲ್ಲ, ಅತಿಕ್ರಮಣ ಮಾಡ್ಕೊಂಡಿದಾರಲ್ಲ, ಇದನ್ನೆಲ್ಲ ಸರ್ವೆ ಮಾಡಿಸಿದ್ದು. ಸರ್ವೆ ಮಾಡಿಸಿ ಅನೇಕ ಒತ್ತುವರಿಗಳನ್ನು ತೆಗೆಸಿದ್ದು ನಾವು. ಇದು ನಾನು ಹೇಳೋದಲ್ಲ, ರೆಕಾರ್ಡ್ಗಳೇ ಹೇಳ್ತವೆ. ಇವತ್ತು ಕಾರ್ಪೊರೇಷನ್ ರೆಕಾರ್ಡ್ಗಳೇ ಹೇಳ್ತವೆ. ನಾವು ಸರ್ಕಾರ ಮುಗಿದ ಮೇಲೆ, ನಮ್ಮ ಸರ್ಕಾರ ಹೋದ್ಮೇಲೆ, ಇವರು ಅಧಿಕಾರಕ್ಕೆ ಬಂದ ಮೇಲೆ ಏನೂ ಕೆಲಸ ಮಾಡಿಲ್ಲ. ಒತ್ತುವರಿ ತೆರವು ಮಾಡ್ತಕ್ಕಂಥದ್ದಾಗಲಿ, ರಾಜಗಳನ್ನು ಕ್ಲೀನ್ ಮಾಡ್ತಕ್ಕಂಥದ್ದಾಗಲಿ, ಕೆರೆಗಳನ್ನು ಹೂಳೆತ್ತಕ್ಕಂಥದ್ದಾಗಲಿ ಏನೂ ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ಎಲ್ಲ ಪ್ರತಿಷ್ಠಿತ ಏರಿಯಾಗಳಲ್ಲೂ ಕೂಡ ಜನರು ಕಷ್ಟ ಅನುಭವಿಸ್ಬೇಕಾಗಿದೆ, ಬೇರೆ ಜಾಗಗಳಲ್ಲೂ ಕೂಡ ಕಷ್ಟ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇದೆ. ಬಸವರಾಜ ಬೊಮ್ಮಾಯಿಯವರು ಹಿಂದಿನ ಸರ್ಕಾರ ಅಂತ ಹೇಳ್ತಾರೆ. ಇಲ್ಲಿ 3 ಟರ್ಮಿಂದ ಯಾರು ಎಂ ಎಲ್ ಎಗಳಿರೋರು, ಯಾವ ಪಾರ್ಟಿಯವರು ರೀ, ಯಾವ ಪಾರ್ಟಿಯವರಪ್ಪ ಇರೋದು, ಅವ್ರೇನ್ ಮಾಡ್ತಿದ್ರು ಹಾಗಾದ್ರೆ?
ಅವರು ಇಲ್ಲಿಗಲ್ ಆಗಿ ಲೈಸೆನ್ಸ್ ಕೊಡಿಸೋದು ರಾಜಕಾಲುವೆಗಳನ್ನು ಚಿಕ್ಕದು ಮಾಡೋದು ಅಪಾರ್ಟ್ಮೆಂಟ್ಗಳಿಗೆ ಲೈಸೆನ್ಸ್ ಕೊಡಿಸೋದು ಕೆರೆಗಳ ಒತ್ತುವರಿನ ತೆಗೆಸದೇ ಇರತಕ್ಕಂಥದ್ದು ರಾಜಕಾಲುವ ಒತ್ತುವರಿ ತೆಗೆಸದೇ ಇರತಕ್ಕಂಥದ್ದು ಈ ಥರದ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಬ್ಬಮ್ಮ ಒಂದು ಪೆಟಿಷನ್ ಕೊಡಕ್ಕೆ ಬಂದಾಗ ಯಾರು ಹೆಸರು ಅಮೀಲಾ ಅಮೀಲಾ ಅನ್ನೋರು ಪೆಟಿಷನ್ ಇಸ್ಕೋಬೇಕು ಬೀಂಗ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಕಾನ್ಸ್ಟಿಟ್ಯೂಯನ್ಸಿ ಇಟ್ ಇಸ್ ಇಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ದಿ ಪೆಟಿಷನ್.